नमस्ते ना धनलक्ष्मी माता निम्गे मोन्ने ओंदु वीडियो हाकिद्दे नानु हेळ्दे नानु गोविंद सिटी पल्लेयदल्लि केरेगळेल्ल तुंबा ओत्तवरि माड्कोंडिद्दारे जनगळु अल्ले वास माड्ता इद्दारे अंत हेळि निजवाग्लु ई कच्चड एल्ल नोडि तुंबा बेजार आग्ता इदे निजवाग्लु ननगे नोडि एष्टु गलीज हाकिद्दारे वापस होगि मुंदे बा ಎಷ್ಟು ಗಲೀಜು ಹಾಕಿದ್ದಾರೆ ಇಲ್ಲಿರೋ ಜನಗಳೆಲ್ಲ ಹೆಂಗ್ ವಾಸ ಮಾಡ್ತಿದ್ದಾರೆ ಅಂತ ಖಂಡಿತ ಗೊತ್ತಾಗ್ತಾ ಇಲ್ಲ ನನಗೆ ಆ ಕಡೆ ನಿಮಗೆ ಕಾಣಿಸ್ತಿರೋದೆಲ್ಲ ಕೆರೆ ಆ ಕಡೆ ಕಾಣಿಸ್ತಿರೋದೆಲ್ಲ ನಿಮ್ಮ ಕೆರೆ ಅದು ನೋಡಿ ಗೊತ್ತಾಗ್ತಾ ಇದೆಯಾ ಆ ಕಡೆಲ್ಲ ನೋಡಿ ಸಣ್ಣ ಸಣ್ಣ ಮನೆಗಳೆಲ್ಲ ಇದೆ ಈ ಕೆರೆ ಒತ್ತವರಿ ಮಾಡ್ಕೊಂಡಿದ್ದ ಜನಗಳು ಹೀಗಿದ್ದಾರೆ ಆಯ್ತಪ್ಪ ಅಲ್ಲ ನಮ್ಮ ಕೆರೆ ಕೆರೆ ಅಂದ್ರೆ ಏನು ಅನ್ಕೊಂಡಿದ್ದೀವಿ ನಾವು ಫಸ್ಟ್ ಅದ ಹೇಳಿ ನೋಡೋಣ ಕೆರೆ ಅಂದ್ರೆ ಏನು ಹೇಳಿ ಅಲ್ಲ ಶೇಖರಣೆ ಮಾಡ್ತಾ ಇದ್ರು ಹೊಲ ಗದ್ದೆಗಳು ಜಮೀನು ಎಲ್ಲ ಇರ್ತಿತ್ತು ಬಟ್ ಇವಾಗ ಅದರಲ್ಲ ಏನಿಲ್ಲ ಯಾಕೆಂದ್ರೆ ಕೆರೆಗಳು ಎಲ್ಲಕ್ಕೆ ಒಂದು ಸ್ವಲ್ಪ ಭೂಮಿ ಸಿಕ್ಕಿದ್ರೆ ಸಾಕು ಜನಗಳು ಅಲ್ಲೇ ಸ್ವಂ ಮಾಡ್ಕೊಂಡು ಮನೆ ಮಾಡ್ಕೊಂಡು ಇರಬೇಕು ಅಂತ ಅನಿಸ್ತಾ ಇದ್ದಾರೆ ಜನಗಳು ನಿಜವಾಗ್ಲೂ ಮೊನ್ನೆ ಒಂದೇನೋ ಹಸುವೇನೋ ಹೋಗ್ಬಿಟ್ಟಿತ್ತಂತೆ ಆ ಕೆರೆ ಒಳಗಡೆ ಪಾಪ ಹುಲ್ಲು ಮೇಯೋದಕ್ಕೆ ಅದಕ್ಕೆ ನೀರು ತರ ಕಾಣಿಸ್ತಿಲ್ಲ ಬರೀ ಹುಲ್ಲು ಅಂತ ಕಾಣಿಸ್ತಿದೆ ಹಸು ಹೋಗಿದ ತಕ್ಷಣ ಏನಾಯ್ತು ಅದು ತಿರುಗ ಆಚೆ ಬರಕ್ಕೆ ಆಗಲಿಲ್ಲ ಯಾರೋ ಬರ್ತಾ ಇದ್ದಾರೆ ಒಂದು ನಿಮಿಷ ಮಾತಾಡೋಣ ಸರ್ ನಮಸ್ತೆ ಮಳೆ ಬರ್ತಿದೆ ಸಾರಿ ಅಮ್ಮ ಛತ್ರಿ ಎತ್ತುಕೊಂಡ ಬರೆ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಸುಮಾರು ವರ್ಷದಿಂದ ಇದೆ ಮೇಡಮ್ ಅವರೇ ಸುಮಾರು ವರ್ಷದಿಂದ ಇಲ್ಲಿ ಕೆರೆ ಕೆರೆ ಪಕ್ಕದಲ್ಲಿ ಎಷ್ಟು ಗಲೀಜು ಹಾಕಿದ್ದಾರೆ ನೋಡಿ ಕೆರೆಯಲ್ಲಿ ಎಷ್ಟು ಅದು ಗಲೀಜು ಮಾಡಿದ್ದಾರೆ ನೋಡಿ ಮತ್ತೆ ನೋಡಿ ಈ ಕೆರೆಯಲ್ಲಿ ಸುಮಾರು ಕಂಪನಿಗಳ ನೀರಾಗಿರ್ಬೋದು ರೆಸಿಡೆನ್ಶಿಯಲ್ ನೀರಾಗಿರ್ಬೋದು ಪಿಜಿಗಳ ನೀರಾಗಿರ್ಬೋದು ಸುಮಾರು ನೀರುಗಳು ಬರ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಎಷ್ಟು ಸಲ ಹೇಳಿದ್ವಿ ನಾವು ಸುಮಾರು ಹೇಳಿದ್ವಿ ಇದರ ಬಗ್ಗೆ ಅವರು ಎಚ್ಚೆತ್ತುಕಂತ ಇಲ್ಲ ಇದರ ಬಗ್ಗೆ ಎಚ್ಚೆತ್ತುಕಂತ ಇಲ್ಲ ಯಾರು ಆದ್ರಿಂದ ನಾವು ಬೇಸತ್ತು ಹೋಗ್ಬಿಟ್ಟಿದ್ವಿ ಇಲ್ಲಿ ಸುಮಾರು ನಾವು ಹುಟ್ಟಾಗಿಂದ ಇಲ್ಲೇ ಇದ್ದೀವಿ ಮೂವತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ಮೂವತ್ತು ವರ್ಷದಿಂದ ಈ ಕೆರೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಷ್ಟು ಚೆನ್ನಾಗಿತ್ತು ಈ ರೆಸಿಡೆನ್ಶಿಯಲ್ ವಾಟರ್ ಕೆರೆಗೆ ಬಿಟ್ಟು ಗಲೀಜ್ ನೀರು ಕೊಳಚೆ ನೀರು ಕೊಳಚೆ ನೀರೆಲ್ಲ ಬಿಟ್ಟು ಕೆರೆನ ಅಧ್ವಾನ ಮಾಡಾಕ್ಬಿಟ್ಟು ಈಗ ರೆಸಿಡೆನ್ಶಿಯಲ್ ನೀರು ಇಲ್ಲೇ ಬರ್ತದೆ ಈಗ ಪಿಜಿಗಳ ನೀರೆಲ್ಲ ಇಲ್ಲೇ ಬರುತ್ತೆ ಮತ್ತೆ ಕಂಪನಿಗಳ ನೀರು ಇಲ್ಲೇ ಬರುತ್ತೆ ಇದ್ರ ಬಗ್ಗೆ ಏ ಜವಾಬ್ದಾರಿನೇ ಇಲ್ಲ ನಮ್ಮ ಅಧಿಕಾರಿಗಳು ಇದ್ರ ಬಗ್ಗೆ ನಾವು ಒಂದು ಎರಡು ಮೂರು ಸಲ ಹೇಳಿದ್ದೀವಿ ಅವರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ನೋಡಿ ಎಷ್ಟು ಗಲೀಜಿದೆ ನೋಡಿ ಇಲ್ಲಿ ಬಿಜೆಪಿ ಮೇಡಮ್ ಅವರೇ ಇದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿ ಬಂದಿರೋದು ಹೌದು ಅದರಿಂದ ನೋಡಿ ಎಷ್ಟು ಹೆಂಗಿದೆ ನೋಡಿ ಅಲ್ಲಿ ಮೊನ್ನೆ ಹಸು ನೀರೊಳಗಡೆ ಹೋಗಿ ಬರೋದಿಕ್ಕೆ ಆಗದಿರ ಅಲ್ಲೇ ಸತ್ತೋಯ್ತು ನೀರಿದೆ ಹುಲ್ಲೆಲ್ಲ ಬೆಳ್ಕೊಂಡಿದೆ ನೋಡಿಸಿ ಬೇಕಾದ್ರೆ ಜನಗಳಿಗೆ ತೋರಿಸಿ ಹೆಂಗಿದೆ ಅಂತ ತೋರಿಸಿ ಬೇಕಾದ್ರೆ ಮಳೆ ಬರ್ತಾ ಇದೆ ಮಳೆ ಬಂದ್ರೆ ಈ ನೀರೆಲ್ಲ ಬಿಡೋದ್ರಿಂದ ಎಷ್ಟು ದೊಡ್ಡ ದೊಡ್ಡ ಸೊಳ್ಳೆಗಳಿದಾವೆ ಅಂತಂದ್ರೆ ಹೇಳೋದಿಕ್ಕಾಗೋದಿಲ್ಲ ಅಷ್ಟು ದೊಡ್ಡ ದೊಡ್ಡ ಸೊಳ್ಳೆಗಳಿದಾವೆ ಮತ್ತೆ ಇನ್ನೊಂದು ಅಲ್ಲಿರೋ ಜನಗಳು ವಾಸ ಮಾಡ್ತಾ ಇದಾರೆ ಸುಮಾರು ರೋಗಗಳು ಬರ್ತಾ ಇದಾವೆ ಅಲ್ಲಿರೋ ಪ್ರಾಣಿಗಳಿಗೆ ತುಂಬಾ ಹಾನಿ ಆಗ್ತಾ ಇದೆ ಪಕ್ಷಿಗಳಿಗೆ ಹಾನಿ ಆಗ್ತಾ ಇದೆ ಸುಮಾರು ಜನಗಳಿಗೆ ಸುತ್ತಮುತ್ತ ಇರುವಂತಹ ಅಲ್ಲ ಹಸುಗಳೆಲ್ಲ ಇದೆ ಸರ್ ಹೌದೌದು ಸುತ್ತಮುತ್ತ ಇರುವಂತಹ ಎಲ್ಲಾ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ ನಾನು ಹೇಳೋದು ಇಷ್ಟೇ ಏನಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನಾನು ಕೇಳ್ಕೊಂತೀನಿ ಮೇಡಮ್ ಅವರೇ ನೋಡಿ ಎಷ್ಟೋ ಮಣ್ಣೆಲ್ಲ ಹಾಕಿದ್ದಾರೆ ಗಲೀಜು ಹಾಕಿದ್ದಾರೆ ಮತ್ತೆ ಕೊಳಚೆ ನೀರು ಆಸಿಡ್ ನೀರೆಲ್ಲ ಬಿಡ್ತಾರೆ ಇದ್ರ ಬಗ್ಗೆ ಯಾರು ಎಚ್ಚೆತ್ತುಕೊಳ್ಳೋರೇ ಇಲ್ಲ ಎಚ್ಚೆತ್ಕೋಬೇಕು ಸರ್ ನಮ್ ಜನ ಖಂಡಿತವಾಗಿ ಎಚ್ಚೆತ್ಕೋಬೇಕು ನಮ್ಮ ಅಧಿಕಾರಿಗಳಿಗೆ ಹೇಳ್ತಾ ಇದೀನಿ ದಯವಿಟ್ಟು ಎಚ್ಚೆತ್ಕೊಳ್ಳಿ ಸರ್ ಪ್ಲೀಸ್ ಬಡೂರ್ ಬದ್ರು ನೋಡಿ ನಾವು ಕೇಳ್ತಾ ಇದೀವಿ ಇಲ್ಲಿರೋ ಸಾರ್ವಜನಿಕರಿಗೆ ರೋಗಗಳು ಬಂದು ಪಾಪ ವಯಸ್ಸಾದವರು ಇದಾರೆ ಹ್ಯಾಂಡಿಕ್ಯಾಪ್ ಮಕ್ಕಳು ಇದಾರೆ ಮತ್ತೆ ಗಂಡ ಇಲ್ಲದೇ ಇರೋರು ಇದಾರೆ ಎಷ್ಟೋ ಜನ ಹೆಂಡಿ ಇಲ್ಲದೇ ಇರೋರು ಇದಾರೆ ಎಷ್ಟು ಜನ ಇದಾರೆ ಸುಮಾರು ಸುತ್ತಮುತ್ತ ಇರುವಂತ ಏರಿಯಾಗಳಿಗೆಲ್ಲ ಫುಲ್ ರೋಗಗಳು ಹರಡ್ತಾ ಇದಾರೆ ಇದ್ರ ಬಗ್ಗೆ ಏನ್ ಹೇಳಿದ್ ನಾವು ಬೇಸತ್ತು ಹೋಗ್ಬಿಟ್ಟಿದೀವಿ ಖಂಡಿತವಾಗ್ಲೂ ನಮ್ಮ
ಸರ್ಕಾರ ಬಂದಿದೆ ಒಳ್ಳೆದಾಗುತ್ತೆ ಒಳ್ಳೆ ಸರ್ಕಾರ ಬಂದಿದೆ ಇವಾಗ ನಮ್ಮ ಒಳ್ಳೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ನೋಡೋಣ ಇದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾಕೆ ಇದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇಲ್ಲಿಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರಬಹುದು ಶಾಸಕರಾಗಿರಬಹುದು ಯಾರೇ ಆಗಿರಲಿ ಇದರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಈ ಕೆರೆನ ಒಂದು ಮಟ್ಟಕ್ಕೆ ತರಬೇಕು ಅಂತ ನನ್ನಲ್ಲಿ ವಿನಂತಿ ಮಾಡ್ಕಂತ ಇದ್ದೀನಿ ಖಂಡಿತವಾಗ್ಲೂ ನಾನು ಒಂದ ಎರಡು ಮಾತು ಹೇಳ್ತೀನಿ ಇಲ್ಲಿರೋಂತ ಪಾಪ ಜನಗಳ 30 ವರ್ಷದಿಂದ ವಾಸ ಮಾಡ್ತಿದ್ದಾರಂತೆ ಅವರು ಏನಾದರೂ ಅನುಕೂಲ ಮಾಡ್ಕೊಡಿ ಪ್ಲೀಸ್ ಯಾಕೆಂದ್ರೆ ಈ ನೋಡಿ ಪಾಪ ಅವರು ಹೇಳ್ತಾ ಇರೋದು ವೃದ್ಧರು ವಯಸ್ಸಾದವರು ಇದ್ದಾರೆ ಆಯ್ತಾ ಹ್ಯಾಂಡಿಕ್ಯಾಪ್ ಇದ್ದಾರೆ ತುಂಬಾ ವಯಸ್ಸಾದವರು ಅದರೆಲ್ಲ ಸುತ್ತಮುತ್ತ ಊರವರೆಲ್ಲ ಗಲೀಜು ನೀರು ಅದು ಇದು ಬಿಟ್ಟಾಗ ಎಂತ ಕಾಯಿಲೆಗಳು ಬರುತ್ತೆ ಈ ಸೊಳ್ಳೆ ಕಾಯಿಲೆಯಿಂದ ಮಲೇರಿಯಾ ಅದೇನೋ ಯೋಗ ಚಿಕನ್ ಗುನಿಯಾ ಅದು ಇದು ಅಂಟಿ ಕಾಯಿಲೆ ಏನೇನೋ ಬಂತು ದಯವಿಟ್ಟು ಹೇಳ್ತೀನಿ ಸರ್ ಖಂಡಿತವಾಗ್ಲಿ ವಿಡಿಯೋ ನೋಡೋರ್ಗೆ ಯಾರೋ ನನ್ಗೆ ಕಮಿಟ್ ಮಾಡ್ತಾ ಇರ್ತೀರಲ್ಲ ತುಂಬಾ ಜನ ಕಮಿಟ್ ಮಾಡ್ತಾ ಇರ್ತೀರಾ ನೀವೇ ಮನೇಲಿ ಕುತ್ಕೊಳ್ಳಕಾಗಲ್ಲ ರಾಜಕೀಯ ವ್ಯಕ್ತಿನಿ ಅಂತ ರಾಜಕೀಯ ವ್ಯಕ್ತಿ ಅಲ್ಲ ಒಬ್ರು ಸಹಾಯ ಮಾಡಬೇಕಾದ್ರೆ ಪ್ರಜೆಗಳು ಯಾರಾದ್ರೂ ಬರಬಹುದು ನಾನು ಓಟ್ ಹಾಕ್ತೀನಿ ಅಂದ್ರೆ ನನಗೂ ಹಕ್ಕು ಇದೆ ಅಲ್ವಾ ನನಗೆ ಹಕ್ಕು ಇದೆ ಹಕ್ಕು ಇರೋದಕ್ಕೆ ನಾನು ಕೇಳ್ತಾ ಇದ್ದೀನಿ ನೋಡಿ ಮಳೆ ಬರ್ತಾ ಇದೆ ಆದ್ರೂ ಕೂಡ ನಾನು ನನ್ನ ಲೈವ್ ಮಾಡ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ದಯವಿಟ್ಟು ಹೇಳ್ತೀನಿ ಇಲ್ಲಿರೋ ಕೆರೆ ಅವರಿಗೆ ಒಂದು ಸ್ವಲ್ಪ ಮನೆಗಳು ಮಾಡ್ಕೊಡಿ ಅವ್ರ ದೊಡ್ಡ ದೊಡ್ಡ ಆಸ್ತಿಗಳ ಮನೆಗಳು ಒಂದೊಂದು ಎಕರೆಯಲ್ಲಿ ಕೇಳ್ತಾ ಇಲ್ಲ ಕಾಲ್ ಸೈಟ್ ಅಲ್ಲಿ ಮನೆಗಳು ಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಂತಾ ಇದ್ದೀನಿ ದಯವಿಟ್ಟು ಬಡವರಿಗೆ ಹೆಲ್ಪ್ ಮಾಡಿ ಪ್ಲೀಸ್ ಅಲ್ಲೆಲ್ಲ ನಾನು ಇವ್ರು ಹೇಳ್ತಾ ಇದ್ದಾರೆ ಅಂತ ಸರ್ ಅಲ್ಲಿ ಹೋಗಿ ನೋಡ್ಕೊಂತಾರೆ ಸರ್ ಬನ್ನಿ ಪಾಪ ನನಗೆ ಇದು ಮಾಡಿದ್ರು ಕೊಡಿ ಅಲ್ಲಿ ಹೋಗೋಣ ಅಲ್ಲಿ ನೋಡಿ ಖಂಡಿತ ಅಲ್ಲಿ ಹೋಗ್ತಾ ಇದ್ದೀನಿ ಆ ಹುಡುಗ ಹೋದ್ರು ಅವರು ನೋಡೋಣ ಅಲ್ಲಿ ಹೋಗ್ತಿದ್ದೀನಿ ನೋಡೋಣ ಬನ್ನಿ ಯಾಕೆಂದ್ರೆ ಈ ತರ ಇಷ್ಟೊಂದು ಹಿಂಗ್ ಹದಗೆಟ್ಟು ಹೋಗಿದೆಯಲ್ಲ ಕೆರೆ ಅಂದ್ರೆ ಎಷ್ಟು ಚೆನ್ನಾಗಿತ್ತು ಆ ಕಾಲದಲ್ಲಿ ನಾವೆಲ್ಲ ಆಟ ಆಡ್ತಾ ಇದ್ವಿ ಕೆರೆಯಿಂದ ನೀರ್ ತಂದು ಬಂಡೆ ನೀರ್ ಕುಡಿತಿದ್ರು ನಮ್ಮ ಅಜ್ಜಿ ತಾತ ನನ್ ನೆನ್ಪಿದ್ದಂಗೆ ಬಂಡೆ ನೀರ್ ಕುಡಿತಿದ್ರು ಇವಾಗ ಕೆರೆ ಹತ್ರ ಮೂಗಿಡಕ್ ಆಗ್ತಾ ಇಲ್ಲ ಅಷ್ಟು ವಾಸನೆ ಇದೆ ಇಲ್ಲೆಲ್ಲ ಚೇತನ್ ಒಂದೆರಡು ನಿಮಿಷ ಇದಪ್ಪ ಕಟ್ ಮಾಡಿರು ಆಮೇಲೆ ನೋಡೋಣ ಅಯ್ಯೋ ಅಯ್ಯೋ ಎಷ್ಟು ದೊಡ್ಡ ಕೆರೆ ಇದು ಅಲ್ವಾ ಹೌದು ತುಂಬಾ ದೊಡ್ಡದಿದೆ ಇದು ಕೆರೆ ಹೌದು ಮನೆಗಳು ಎಷ್ಟು ಹತ್ರ ಹತ್ರ ಬಂದ್ಬಿಟ್ಟಿದೆ ಹೌದು ಕೆರೆ ಮನೆಗಳು ಬಂದ್ಬಿಟ್ಟಿದೆ ಓ ಮನೆಗಳು ಎಲ್ಲಿವರೆಗೂ ಇದೆ ನೋಡಪ್ಪ ಪಾಪ ನೋಡಿ ಹಸು ಅಲ್ಲಿ ಮಳೆ ಬರ್ತಿದೆ ಮೊನ್ನೆ ಒಂದು ಹಸು ಹೋಗಿ ಪಾಪ ತುಂಬಾ ದೊಡ್ಡ ಕೆರೆಪ್ಪ ತುಂಬಾ ದೊಡ್ಡದಿದೆ ಅಲ್ಲ ಗೋವಿಂದ ಸಿಟಿ ಪಳ್ಳಿಯದ್ದು ಮತ್ತೆ ಅದು ಕೆರೆ ನೀರು ಅದು ಇದು ಎಲ್ಲ ಗಲೀಜ್ ನೀರೆಲ್ಲ ಬರ್ತಾ ಇದೆಯಲ್ಲ ನಿಜವಾಗ್ಲು ಇಡುವರೆಲ್ಲ ಏನ್ ಮಾಡ್ತಿದ್ದಾರೆ ಮೆಂಬರ್ಗಳು ಏನ್ ಮಾಡ್ತಿದ್ದಾರೆ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ಅಲ್ಲ ಎಚ್ಚರಿಕೆ ವಹಿಸ್ಕೊಳ್ಳಿ ದಯವಿಟ್ಟು ಹೇಳ್ತೀನಿ ಜನಗಳಿಗೆ ಇಷ್ಟು ತೊಂದರೆ ಕೊಡಬಾರ್ದು ನೀವ್ ಹೇಳ್ತೀನಿ ಓಟ್ ಹಾಕೋಗಿ ಅಲ್ಲ ಮೀಸಲು ಎಲ್ಲದಕ್ಕೂ ಮೀಸಲು ಬೇಕು ಸೈಡ್ ಆಗ್ಬೇಕಾ ಇದು ಏರಿ ಅಂತ ಹೇಳ್ತೀನಿ ನೋಡಪ್ಪ ಇದು ಓ ಮೈ ಗಾಡ್ ಏರಿ ಅಲ್ವಾ ಇದು ಹೌದು ಬನ್ನಿ ಬನ್ನಿ ಹತ್ರ ಬನ್ನಿ ಎಲ್ರು ಬನ್ನಿ ಹತ್ರ ಬನ್ನಿ ಇದು ಯಾವ ನೀರಕ್ಕೆ ಹೋಗ್ತಾ ಇರೋದು ನೋಡಿ ಇದು ಎಲ್ಲಾ ಕಂಪ್ನಿಗಳ ನೀರು ಮತ್ತೆ ಅಪಾರ್ಟ್ಮೆಂಟ್ ನೀರುಗಳು ಇಲ್ಲಿ ರೆಸಿಡೆನ್ಸಿಯಲ್ ವಾಟರ್ ಎಲ್ಲ ಇಲ್ಲೇ ಬರೋದು ನೀರೆಲ್ಲ ಹಿಂಗ್ ಹೋಗ್ತಾ ಇದೆ ರಾಯಚಂದ್ರ ಕೆರೆ ರಾಯಚಂದ್ರ ಕೆರೆಗೆ ಹೋಗುತ್ತೆ ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಹೋಗ್ತಾ ಇದೆ ವಾಸನೆ ನೋಡಿ ಸ್ಮೆಲ್ ಎಷ್ಟಿದೆ ಹಂಗೆ ತೋರಿಸಿ ಅದು ಎಲ್ಲಗಂಟ ಹೋಗ್ತಿದೆ ಹಂಗೆ ತೋರಿಸಿ ನೋಡಿ ಅಲ್ಲಿ ಅಟ್ಯಾಚ್ ಆಗ್ಬಿಟ್ಟು ಇಲ್ಲಿಂದ ಅದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಗೈಸ್ ನೋಡಿ ಅಷ್ಟು ತುಂಬಾ ಹರ್ಕೊಂಡು ಹೋಗ್ತಿದೆ ಅದು ನೋಡ್ಬೇಕು ಸಾರ್ವಜನಿಕರೇ ಎಲ್ಲ ನೋಡ್ಬೇಕಂದ್ರೂ ಅಧಿಕಾರಿಗಳು ನೋಡ್ಬೇಕು ಮುಖ್ಯವಾಗಿ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತವ್ರು ಯಾವ ರೀತಿ ಮಾಡಬಹುದು ಮೇಡಮ್ ಅವರೇ ಅಲ್ಲ ನಿಜವಾಗ್ಲೂ ಹಾಕ್ತಾರೆ ನಮ್ಗೆ ನಿಂತ್ಕೊಳ್ಳೋದಕ್ಕೆ ಹಾಕ್ತಿಲ್ಲ ಅಂತ ಅವ್ರು ಏನ್ ವಾಸ ಮಾಡ್ತಾರೆ ಬೇಜಾರ ಆಗ್ತಾ ಇದೆ ನಮ್ಗೆ ಅಮ್ಮ ನಮಸ್ತೆ ಅಮ್ಮ ಈ ತರ ನೀರು ಹೋಗ್ತಾ ಇರುತ್ತಮ್ಮ ಯಾವಾಗ್ಲೂ ಈ ತರ ಸ್ಮೆಲ್ ಅಲ್ಲೆಲ್ಲ ಹೇಗೆ ಓಡಾಡ್ತೀರಾ ನೀವು ಯಾರಿಗೂ ಕಂಪ್ಲೇಂಟ್ ಮಾಡಿಲ್ಲ ಈಗ ಜಸ್ಟ್ ಭಯಂಕರ ಇದೆ ಮೇಡಮ್
ओके मा बर्तिदे ओल्डी मा थैंक्स मा थैंक यू सो मच खंडित्वे सरकार बेलू आय्के खंडित्वल कई ನನ್ನ ಮೊಬೈಲ್ ಏನಾಯ್ತು ಓಕೆ ನೋಡಿ ಈ ತರ ನೀರುಗಳು ಆ ಫ್ಯಾಕ್ಟರಿ ನೀರು ಆ ನೀರು ಈ ನೀರು ಗಬ್ಬು ನೀರೆಲ್ಲ ಬಂದು ಈ ಜನಗಳಿಗೆ ಏನಾಗಬೇಕು ನೀರು ಅಪಾರ್ಟ್ಮೆಂಟ್ ನೀರು ಅಪಾರ್ಟ್ಮೆಂಟ್ ನೀರು ಪಿಜಿಗಳ ನೀರು ಆಫೀಸ್ಗಳ ಫ್ಯಾಕ್ಟರಿಗಳ ನೀರು ಗಬ್ಬು ನೀರುಗಳೆಲ್ಲ ಈ ತರ ಕೆರೆಗೆ ಬಿಟ್ರೆ ಕೆರೆ ಏನಾಗುತ್ತೆ ಅಲ್ಲ ಕೆರೆ ಏನಾಗಬೇಕು ಜನಗಳ ಅಕ್ಕಪಕ್ಕದಲ್ಲಿ ವಾಸ ಮಾಡ್ತಿರೋಂತ ಜನಗಳ ಏನಾಗಬೇಕು ನೋಡಿದ್ರಲ್ಲ ಅಲ್ಲೊಬ್ರು ಹೋಗ್ತಾ ಇದ್ದವರು ಏನು ಹೇಳಿದ್ರು ಸೊಳ್ಳೆಗಳು ಜಾಸ್ತಿ ಮೇಡಂ ಮಳೆ ಬಂದ್ರೆ ಮನೆಯಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ ಅಂತ ಹೇಳಿದ್ರು ದಯವಿಟ್ಟು ಬಡವರಿಗೆ ಹೆಲ್ಪ್ ಮಾಡಿ ಪ್ಲೀಸ್ ಧನಲಕ್ಷ್ಮಿ ಒಂದೆರಡು ಮಾತು ಮುಗಿಸ್ತಾರೆ ಥ್ಯಾಂಕ್ ಯು ಸೋ ಮಚ್